Next, what are the main features of the grasslands? ಹುಲ್ಲುಗಾವಲ ಜೀವ ಪರಿಸರ ವ್ಯವಸ್ಥೆಯ ಒಂದು ಪ್ರಮುಖ ಲಕ್ಷಣಗಳು ಯಾವುವು ಅಂತೇಳಿ. ಇದು ಫಸ್ಟ್ ಮೇನ್ ಫ್ಯೂಚರ್ ಆಫ್ ದ ಗ್ರಾಸ್ಲ್ಯಾಂಡ್ ಎಕೋಸಿಸ್ಟಮ್. ಇನ್ ದಿ ಗ್ರಾಸ್ಲ್ಯಾಂಡ್ ಎಕೋಸಿಸ್ಟಮ್ ವಿ ಕಾಂಟ್ ಸಿ ಇನ್ ದಿ ಹೈ ಆರ್ ವೆರಿ ಲಾರ್ಜ್ ಟೈಪ್ ಆಫ್ ದ ಟ್ರೀಸ್ ಕೆನಾಟ್ ಸಿ ಇನ್ ದಿ ಗ್ರಾಸ್ಲ್ಯಾಂಡ್. ಬಟ್ ಇನ್ ದಿ ಗ್ರಾಸ್ಲ್ಯಾಂಡ್ ಸಿಸ್ಟಮ್ ವೆರೈಟಿ ಆಫ್ ದ ಡಿಸ್ಟಿಂಕ್ಷನ್ ಗ್ರಾಸಸ್ can found in the grass system, and also the 2500 variety of the grass plants can grow in the grassland system. ಇಲ್ಲಿ ನಾವು ಏನು ಕಾಣ್ತಾ ಇದ್ದೀವಿ ಅಂದರೆ ಹುಲ್ಲುಗಾವಲಿನ ಜೀವ ಪರಿಸರ ವ್ಯವಸ್ಥೆಯಲ್ಲಿ ದೊಡ್ಡ ದೊಡ್ಡ ಮರಗಳನ್ನು ನಾವು ಇಲ್ಲಿ ಕಾಣೋದಿಲ್ಲ. ಆದರೆ ವಿವಿಧ ರೀತಿಯಾದಂಥ ಪ್ರಭೇದಾದಂಥ ರೀತಿಯಾದಂಥ ಹುಲ್ಲುಗಾವಲುಗಳು ಇಲ್ಲಿ ಬೆಳೀತಾ ಇರ್ತವೆ. ಅಷ್ಟೇ ಅಲ್ಲದೆ 205 ಹೆಚ್ಚು ಸಸ್ಯ ಜಾತಿಗಳು ಕೂಡ ಏನು ಮಾಡೋದು ಅಂದರೆ ಈ ಒಂದು ಹುಲ್ಲುಗಾವಲ ಪ್ರದೇಶದಲ್ಲಿ ಇದ್ದಾವೆ. ಇನ್ ದಿ ಸವನ್ನ ಗ್ರಾಸ್ಲ್ಯಾಂಡ್ 2500 ವೆರೈಟಿ ಆಫ್ ದ ಗ್ರಾಸ್ ಪ್ಲಾಂಟ್ಸ್ ಕ್ಯಾನ್ ಅವೈಲೇಬಲ್. ಈ ಒಂದು ಸವನ್ನ ಅನ್ನುವಂಥ ಹುಲ್ಲುಗಾವಲ ಪ್ರದೇಶಗಳಲ್ಲಿ ಏನದ ಅಂದರೆ 2500ಕ್ಕೆ ಹೆಚ್ಚು ಕೂಡ ರೀತಿಯಾದಂಥ ಒಂದು ಸಸ್ಯ ಪ್ರಭೇದಗಳು ಕೂಡ ಇದ್ದಾವೆ. ಆ್ಯಂಡ್ ದಿ ಸೆಕೆಂಡ್ ಮೇನ್ ಫ್ಯೂಚರ್ ಆಫ್ ದ ಗ್ರಾಸ್ಲ್ಯಾಂಡ್ ಸಿಸ್ಟಮ್, ಇನ್ ದಿ ಗ್ರಾಸ್ಲ್ಯಾಂಡ್ ಸಿಸ್ಟಮ್ ಟ್ರೀಸ್ ಆರ್ ದಿ ವೆರಿ ಶಾರ್ಟ್ಸ್. ಆ್ಯಂಡ್ ಇಫ್ ದ ಗ್ರಾಸ್ಲ್ಯಾಂಡ್ ಟ್ರೀಸ್ ಹೈಟ್ ಈಸ್ ದಿ ವೆರಿ ಶಾರ್ಟ್ ಆ್ಯಂಡ್ ಪ್ಲಾಂಟ್ಸ್ ಕ್ಯಾನ್ ವೆರಿ ಈಸಿಲಿ ಗೆಟಿಂಗ್ ದಿ ಎನರ್ಜಿ ಫ್ರಾಮ್ ಸನ್ ಆ್ಯಂಡ್ ಆಲ್ಸೋ ದಿ ಕ್ಯಾನ್ air pressures can more effect on the animals. In the grassland, second feature of the grassland ecosystem, in the grasslands, if the trees height is a very short, that's why animals can suffering from the sun rays as well as the air pressure. That's why variety of the animals can suffering from the both causes, like both nothing but the solar sun rays as well as the air pressure is a more effect on the animals. ಈ ಒಂದು ಎರಡನೇ ಒಂದು ಮುಖ್ಯವಾದಂಥ ಒಂದು ಹುಲ್ಲುಗಾವಲಿನ ಪ್ರದೇಶ ಲಕ್ಷಣ ಏನಂದರೆ ಇಲ್ಲಿ ಒಂದು ಪ್ರದೇಶದಲ್ಲಿ ಗಿಡಗಳು ಎತ್ತರ ಒಂದು ಕಡಿಮೆ ಇರೋದ್ರಿಂದ ಪ್ರಾಣಿಗಳು ಏನು ಮಾಡ್ತಾವೆ ಅಂದರೆ ಸೂರ್ಯನ ಕಿರಣಗಳು ಮತ್ತು ಗಾಳಿಯ ಒತ್ತಡಕ್ಕೆ ಸಿಲುಕಿ ಕೂಡ ಏನು ಸಾವನ್ನು ಅಪ್ಪಬಹುದು. ಅದಕ್ಕಾಗಿ ಅಂದರೆ ಎರಡನೇ ಒಂದು ಪ್ರಮುಖ ಲಕ್ಷಣ ಹುಲ್ಲುಗಾವಲಿನ ಪ್ರದೇಶದ್ದು ಇವು. ಇಲ್ಲಿಯ ಒಂದು ಪ್ರಾಣಿಗಳು ಸೂರ್ಯನ ಕಿರಣಗಳು ಮತ್ತು ಗಾಳಿಯ ಒಂದು ಹೊಡೆತಕ್ಕೆ ಏನು ಮಾಡ್ತವೆ ಯಾವಾಗಲೂ ಕೂಡ ಸಿಲುಕುತ್ತಾ ಇರ್ತವೆ. ಆ್ಯಂಡ್ ಥರ್ಡ್ ಫ್ಯೂಚರ್ಸ್ ಆಫ್ ದ ಗ್ರಾಸ್ಲ್ಯಾಂಡ್ ಎಕೋಸಿಸ್ಟಮ್, ಇಫ್ ದ ಗ್ರಾಸ್ಲ್ಯಾಂಡ್ ಎಕೋಸಿಸ್ಟಮ್ ವೆರೈಟಿ ಆಫ್ ದ ಎನಿಮಲ್ಸ್ ಕ್ಯಾನ್ ಲಿವಿಂಗ್ ಇನ್ ದಿ ಗ್ರಾಸ್ಲ್ಯಾಂಡ್ ಸಿಸ್ಟಮ್ ಲೈಕ್ ಪಾಕ್ಸ್, ಜಿರಾಪೆ, ರ್ಯಾಚ್, ಪಿಗ್ ಆ್ಯಂಡ್ ಆಲ್ಸೋ ದಿ ವೆರೈಟಿ ಆಫ್ ದ ಬರ್ಡ್ಸ್ ಕ್ಯಾನ್ ಲಿವಿಂಗ್ ಇನ್ ದಿ ಗ್ರಾಸ್ಲ್ಯಾಂಡ್ ಎಕೋಸಿಸ್ಟಮ್. ಈ ಒಂದು ಹುಲ್ಲುಗಾವಲಿನ ಪ್ರದೇಶಗಳಲ್ಲಿ ಅಳಿಲಾಗಿರ್ಬೋದು, ನರಿ ಆಗಿರ್ಬೋದು, ಜಿರಾಪೆ ಆಗಿರ್ಬೋದು, ನಾಯಿ ಆಗಿರ್ಬೋದು, ಹಂದಿ ಆಗಿರ್ಬೋದು, ಅಷ್ಟಲ್ಲದೆ ವಿವಿಧ ಪ್ರಕಾರದ ಒಂದು ಸಸ್ತನಿಗಳು ಮತ್ತು ಪಕ್ಷಿಗಳು ಕೂಡ ಏನು ಮಾಡ್ತಾವೆ ಅಂದರೆ ಕಂಡು ಬರ್ತವೆ. ಇನ್ ದಿ ಗ್ರಾಸ್ಲ್ಯಾಂಡ್ ಎಕೋಸಿಸ್ಟಮ್ ವೆರೈಟಿ ಆಫ್ ದ ಎನಿಮಲ್ಸ್ ವಿ ಕ್ಯಾನ್ ಸಿ ಲೈಕ್ ರ್ಯಾಚ್, ಜಿರಾಪೆ, ಪಿಗ್, ಡಾಗ್ ಆ್ಯಂಡ್ ಆಲ್ಸೋ ದಿ ವೈಲ್ಡ್ ಬುಲ್. ಅಂದರೆ ಇಲ್ಲಿ ನಾವೇನು ಮಾಡ್ತೀವಿ ಅಂದರೆ ಕಾಡಿನ ಒಂದು ಗೂಳಿಯನ್ನು ಕೂಡ ಕಾಣ್ತಾ ಇರ್ತೇವೆ. ಅದೇ ರೀತಿಯಲ್ಲಿ ಏನಿರ್ತದೆ ಅಂದರೆ ಅಳಿಲನ್ನು ಕಾಣ್ತಾ ಇರ್ತೇವೆ, ನರಿಯನ್ನು ಕಾಣ್ತೀವಿ, ಜಿರಾಪೆ, ಸೀಳು ನಾಯಿ, ಹಂದಿ, ಈ ರೀತಿಯಾದಂಥ ವಿವಿಧ ರೀತಿಯಾದಂಥ ಒಂದು ಪ್ರಾಣಿಗಳನ್ನು ನಾವಿಲ್ಲಿ ಕಾಣ್ತಾ ಇರ್ತೇವೆ. ಆ್ಯಂಡ್ ಫೋರ್ತ್ ಫ್ಯೂಚರ್ ಆಫ್ ದ ಗ್ರಾಸ್ಲ್ಯಾಂಡ್ ಎಕೋಸಿಸ್ಟಮ್, ವೇರ್ ಈಸ್ ದಿ ಹೈ ಮಾಯಿಶ್ಚರೈಸೇಷನ್ ಆ್ಯಂಡ್ ದ್ಯಾಟ್ ಪ್ಲೇಸ್ ಟ್ರೀಸ್ cannot grow, that area can occupy the grass.
ಯಾವ ಒಂದು ಪ್ರದೇಶಗಳಲ್ಲಿ ತೇವಾಂಶ ಹೆಚ್ಚಿಗಿರ್ತದ ಆ ಒಂದು ಪ್ರದೇಶಗಳಲ್ಲಿ ಗಿಡಗಳು ಬೆಳೀತಾ ಇರೋದಿಲ್ಲ ಆ ಒಂದು ಗಿಡಗಳ ಬೆಳೆಯುವಂಥ ಪ್ರದೇಶದಲ್ಲಿ ಕೂಡ ಅಂತ ಹುಲ್ಲುಗಾವಲುಗಳು ಕೂಡ ಕಂಡು ಬರ್ತಾ ಇದ್ದಾವೆ ವೇರ್ ಈಸ್ ಈ ಮೋರ್ ಮಾಯಿಶ್ಚರೈಸೇಷನ್ ದ್ಯಾಟ್ ಪ್ಲೇಸ್ ಕೆನಾಟ್ ಬಿ ಗ್ರೋತ್ ದಿ ಟ್ರೀಸ್ ಆ್ಯಂಡ್ ದ್ಯಾಟ್ ಪ್ಲೇಸ್ ಅಕ್ಯುಪಾಯ್ಸ್ ದಿ ಗ್ರಾಸಸ್ ದ್ಯಾಟ್ ಪ್ಲೇಸಸ್ ಗ್ರಾಸ್ ಕ್ಯಾನ್ ಪೌಂಡ್ ಯಾವ ಒಂದು ಪ್ರದೇಶದಲ್ಲಿ ತೇವಾಂಶ ಹೆಚ್ಚಿಗಿರ್ತದ ಆ ಒಂದು ಪ್ರದೇಶದಲ್ಲಿ ಗಿಡಮರಗಳು ಬೆಳೆಯೋದಿಲ್ಲ ಆ ಒಂದು ಪ್ರದೇಶದಲ್ಲಿ ಕೂಡ ಏನಾಗ್ತದೆ ಅಂದರೆ ಹುಲ್ಲುಗಾವಲು ಕೂಡ ಕಂಡು ಬರ್ತದೆ ಆ್ಯಂಡ್ ಗ್ರಾಸ್ ಲ್ಯಾಂಡ್ ಎಕೋಸಿಸ್ಟಮ್ ಇಟ್ ಈಸ್ ದಿ ಒನ್ ಆಫ್ ದ ಇಂಪಾರ್ಟೆಂಟ್ ಎಕೋಸಿಸ್ಟಮ್ ಇನ್ ದಿ ವರ್ಲ್ಡ್ ಕಂಪೇರ್ ಟು ದಿ ಅದರ್ ಎಕೋಸಿಸ್ಟಮ್ ಗ್ರಾಸ್ ಲ್ಯಾಂಡ್ ಎಕೋಸಿಸ್ಟಮ್ ಇಟ್ ಈಸ್ ದಿ ಒನ್ ಆಫ್ ದ ಇಂಪಾರ್ಟೆಂಟ್ ಎಕೋಸಿಸ್ಟಮ್ ಇನ್ ದಿ ಹೋಲ್ ವರ್ಲ್ಡ್ ಈ ಒಂದು ಇಡೀ ಜಗತ್ತಿನಲ್ಲಿ ನಡೆದ ಎಲ್ಲ ರೀತಿಯಾದಂಥ ಒಂದು ಜೀವ ಪರಿಸರ ವ್ಯವಸ್ಥೆಯಲ್ಲಿ ಹುಲ್ಲುಗಾವಲಿನ ಜೀವ ಪರಿಸ್ಥಿತಿ ಅನ್ನೋದು ಬಹಳಷ್ಟು ಮುಖ್ಯವಾಗಿರ್ತದೆ ಆ್ಯಂಡ್ ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ದಿ ಗ್ರಾಸ್ ಲ್ಯಾಂಡ್ ಎಕೋಸಿಸ್ಟಮ್ ನೌ ವಿ ಕ್ಯಾನ್ ಸ್ಟಡಿ ದಿ ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ದಿ ಗ್ರಾಸ್ ಲ್ಯಾಂಡ್ ಎಕೋಸಿಸ್ಟಮ್ ಜೀವ ಪರಿಸರ ವ್ಯವಸ್ಥೆ ಹುಲ್ಲುಗಾವಲ ಜೀವ ಪರಿಸರ ವ್ಯವಸ್ಥೆಯ ಒಂದು ಮುಖ್ಯ ಕಾರ್ಯಗಳು ಯಾವ್ಯಾವ ಅನ್ನೋದನ್ನು ನಾವು ನೋಡ್ತಾ ಇದ್ದೇವೆ ಫಸ್ಟ್ ಇಂಪಾರ್ಟೆನ್ಸ್ ಫಾರ್ ದಿ ಫಂಕ್ಷನ್ಸ್ ಆಫ್ ದಿ ಫಸ್ಟ್ ಫಂಕ್ಷನ್ ಆಫ್ ದಿ ಗ್ರಾಸ್ ಲ್ಯಾಂಡ್ ಎಕೋಸಿಸ್ಟಮ್ ದೇ ಹ್ಯಾವ್ ಸಪೋರ್ಟೆಡ್ ಟು ದಿ ಆನಿಮಲ್ ಹಸ್ಬೆಂಡ್ರಿ ಇಟ್ ಈಸ್ ದಿ ಒನ್ ಆಫ್ ದ ಇಂಪಾರ್ಟೆಂಟ್ ಫಂಕ್ಷನ್ ಆಫ್ ದಿ ಗ್ರಾಸ್ ಲ್ಯಾಂಡ್ ಎಕೋಸಿಸ್ಟಮ್ ದೇ ಹ್ಯಾವ್ ಸಪೋರ್ಟೆಡ್ ಟು ದಿ ಆನಿಮಲ್ ಹಸ್ಬೆಂಡರಿ ಮೊದಲಿರುವಂಥ ಕಾರ್ಯಗಳೇನೆಂದರೆ ಜೀವ ಪರಿಸರ ವ್ಯವಸ್ಥೆದು ಹೈನುಗಾರಿಕೆ ಮತ್ತು ಪಶುಸಂಗೋಪನೆಗೆ ಏನು ಮಾಡ್ತಾರೆ ಅಂದರೆ ಬೆಂಬಲವನ್ನು ನೀಡ್ತಾ ಇರ್ತಾರೆ ಇಫ್ ದ ಪೀಪಲ್ಸ್ ಕ್ಯಾನ್ ಲಿವಿಂಗ್ ಪರ್ಪಸ್ ಡಿಪೆಂಡ್ ಅಪಾನ್ ದಿ ಗ್ರಾಸ್ ಲ್ಯಾಂಡ್ಸ್ ಇಫ್ ದ ಲಿವಿಂಗ್ ಪರ್ಪಸ್ ಪೀಪಲ್ಸ್ ಆರ್ ಡಿಪೆಂಡ್ ಅಪಾನ್ ದಿ ಗ್ರಾಸ್ ಲ್ಯಾಂಡ್ and that people's strength from 30 to the 17 billion in the whole world 30 to 70% million of the people's for living purpose depend upon the grass ee vandu hullugavalina mele madta jeevana upayakkagi hullugavalina mele 30 rinda 70 million nashtu janaru gannada adare mele kuda avalambitaragidare ipa suppose this type of the people's we can see in the Africa and the Asia ಕಾಂಟಿನೆಂಟ್ಸ್ ಈ ಒಂದು ಪ್ರದೇಶದ ಜನರನ್ನು ಈ ರೀತಿಯಾದಂಥ ಹುಲ್ಲುಗಾವಲ ಮೇಲೆ ಅವಲಂಬಿತವಾದ ಜನರನ್ನು ನಾವು ಇಲ್ಲಿ ಆಫ್ರಿಕಾ ಮತ್ತು ಏಷ್ಯಾ ಖಂಡದಲ್ಲಿ ಕೂಡ ಏನು ಮಾಡ್ತಾರೆ ಇಲ್ಲಿ ಕಾಣ್ತಾ ಇದ್ದಾರೆ ಆ್ಯಂಡ್ ಹೂ ಕ್ಯಾನ್ ಡಿಪೆಂಡ್ ಅಪಾನ್ ದಿ ಗ್ರಾಸ್ ಫಾರ್ ದಿ ಲಿವಿಂಗ್ ಪರ್ಪಸ್ ದ್ಯಾಟ್ ಪೀಪಲ್ಸ್ ಆಲ್ಸೋ ಕ್ಯಾನ್ ಎಂಗೇಜ್ ಇನ್ ದಿ ಆನಿಮಲ್ ಹಸ್ಬೆಂಡರಿ ವರ್ಕ್ ಬಿಕಾಸ್ ದಿ ಗ್ರಾಸ್ ಕ್ಯಾನ್ available automatically they are depend upon the variety of the animal husbandry like a sheep like a rats also can they are they depend upon the rat and variety of the ಗ್ರಾಸ್ ಹೋಪರ್ಸ್ ಇಲ್ಲಿ ಏನಾಗ್ತವೆ ಅಂದರೆ ಇಲ್ಲಿ ಜನರು ಕೂಡ ಏನು ಮಾಡ್ತಾರೆ ಅಂದರೆ ಬಹಳಷ್ಟು ರೀತಿಯಂಥ ಹುಲ್ಲುಗಾವಲಿಂದ ಹುಲ್ಲುಗಾವಲಿನ ಮೇಲೆ ಬೆಲ್ಲಿ ಅವಲಂಬಿತರಾಗೋದ್ರಿಂದ ಇಲ್ಲಿ ಜನರು ಕೂಡ ಏನು ಮಾಡ್ತಾರೆ ಅಂದರೆ ಪಶುಸಂಗೋಪನೆಗೆ ಕೂಡ ಏನು ಮಾಡ್ತಾರೆ ಅಂದರೆ ಮಾಡ್ತಾ ಇರ್ತಾರೆ ಇಲ್ಲಿ ಪಶುಸಂಗೋಪನೆಗಳನ್ನ ದೇ ಆರ್ ಆಲ್ಸೋ ಡಿಪೆಂಡ್ ಅಪಾನ್ ದಿ ಆನಿಮಲ್ ಹಸ್ಬೆಂಡರಿ ವರ್ಕ್ ಇವರು ಏನು ಮಾಡ್ತಾರೆ ಹುಲ್ಲುಗಾವಲು ಬಹಳಷ್ಟು ಇರೋದ್ರಿಂದ ಏನು ಮಾಡ್ತಾರೆ ಅಂದರೆ ವೆರೈಟಿ ಆಫ್ ದ ಬೊಪೋಲೋಕ್ಕೆ ದೇ ಕ್ಯಾನ್ variety of the buffalo and their product and the variety of the cows we ill en martandre vidha reethi anta aakala oxanna aakala ettugalanna agirbodu aakala agirbodu ade reethi kuda andre emmegalannu kuda martara saakta irtare ee reethi pashu sangopaneyalli kuda illi idu jeevanopayakkagi avalambitaragirtare next second functions of the grassland ecosystem they are supported to the variety of the animals and the birds it is the second functions of the grassland ecosystem they have supported the varieties of the animals and the birds ಪ್ರಾಣಿಗಳಿಗೆ ಆಸರೆಯಾಗಿದ್ದಾವೆ ಹುಲ್ಲುಗಾವಲುಗಳಿಂದ ಪ್ರಾಣಿಗಳಿಗೆ ಆಸರೆಯಾಗಿದ್ದಾವೆ ಇದು ಎರಡನೇ ರೀತಿಯಂತ ಕಾರ್ಯಗಳು ಇಫ್ ದ ಗ್ರಾಸ್ಲ್ಯಾಂಡ್ ಇಟ್ ಈಸ್ ವೆರಿ ಹೆಲ್ಪ್ಫುಲ್ ಟು ದಿ ವೆರೈಟಿ ಆಫ್ ದಿ ಆನಿಮಲ್ಸ್ ಆ್ಯಂಡ್ ದಿ ಬರ್ಡ್ಸ್ ಬಿಕಾಸ್ ದಿ 1.3 million animals can protect in the home as well as the 1.3 million can protect the people for the living purpose and also the
grassland, it is a very helpful to the variety of the economic activities in the ecosystem. ಈ ಒಂದು ಜೀವ ಪರಿಸರ ವ್ಯವಸ್ಥೆ ಏನಾಗಿದೆ, ಹುಲ್ಲುಗಾವಲಿನ ಜೀವ ಪರಿಸರ ವ್ಯವಸ್ಥೆಯು 1.3 billion ಅಷ್ಟು ಸಾಕು ಪ್ರಾಣಿಗಳಿಗೆ ಏನಾಗಿದೆ ಅಂದರೆ ಆಶ್ರಯ ನೀಡಿದೆ. ಅಷ್ಟೇ ಅಲ್ಲದೆ ಇದು ಮಾನವರ ಒಂದು ಹೈನುಗಾರಿಕೆ ಚಟುವಟಿಕೆಗಳು ಕೂಡ ಏನು ಮಾಡುತ್ತೆ ಅಂದರೆ ಹೆಲ್ಪ್ ಆಗಿದೆ. ಇಟ್ ಈಸ್ ಆಲ್ಸೋ ದಿ ವೆರಿ ಹೆಲ್ಪ್ಫುಲ್ ಟು ದಿ ಮಿಲ್ಕ್ ರಿಲೇಟೆಡ್ ಆಕ್ಟಿವಿಟೀಸ್. ದ ಗ್ರಾಸ್ ಇಸ್ ಅ ವೆರಿ ಹೆಲ್ಪ್ಫುಲ್ ಟು ದಿ ಹ್ಯೂಮನ್ ಬೀಯಿಂಗ್ಸ್. ಈ ಒಂದು ಮಾನವರಿಗೆ ಹೈನುಗಾರಿಕೆ ಅಥವಾ ಹಾಲಿಗೆ ಸಂಬಂಧಿಸಿದಂಥ ಇತರ ರೀತಿಯಂಥ ಚಟುವಟಿಕೆಗಳು ಕೂಡ ಏನಿದೆ ಇದು ಬಹಳಷ್ಟು ಸಹಕಾರಿಯಾಗಿದೆ. ಆ್ಯಂಡ್ ದಿ ಪ್ರೊವೈಡ್ ಅ ಗ್ರಾಸ್ ಆ್ಯಂಡ್ ಮೆನಿ ಅದರ್ ಮಟೀರಿಯಲ್ಸ್ ಟು ಅಸ್. ಇಫ್ ದ ಗ್ರಾಸ್ ಲ್ಯಾಂಡ್ ಕ್ಯಾನ್ ಪ್ರೊವೈಡ್ ಇನ್ ದಿ ಗ್ರಾಸ್ ಆ್ಯಂಡ್ ದಿ ಮೆನಿ ಅದರ್ ಮಟೀರಿಯಲ್ಸ್. ಇದು ಒಂದು ಹುಲ್ಲುಗಾವಲು ಪ್ರದೇಶ ಅಂದರೆ ಇದನ್ನು ವಿವಿಧ ರೀತಿಯಾದಂಥ ನಾವು ಪೂರಕವಾದಂಥ ಉಪಯುಕ್ತವಾದಂಥ ಒಂದು ಹುಲ್ಲಾಗಿದೆ. ಮಾನವರಿಗೆ ಇದು ಉಪಯುಕ್ತವಾಗಿದೆ ಯಾಕಂದರೆ ಇಲ್ಲಿ ಹುಲ್ಲಿನಿಂದ ಕೂಡ ಏನಾಗ್ತದೆ ವಿವಿಧ ರೀತಿಯಾದಂಥ ಒಂದು ನಾವು ವಸ್ತುಗಳನ್ನು ಕೂಡ ಏನು ಮಾಡ್ತೀವಿ ಅಂದರೆ ತಯಾರಿಸ್ತಾ ಇರ್ತವೆ. ಆ್ಯಂಡ್ ಆಲ್ಸೋ ಲೈಕ್ ಇನ್ಕ್ಲೂಡಿಂಗ್ ದಿ ಗ್ರಾಸ್ ಕ್ಯಾಟಗರೀಸ್ ಲೈಕ್ ಬಿತ್ ಬಾಂಬೋ, ಇಟ್ ಈಸ್ ಆಲ್ಸೋ ದಿ ವೆರಿ ಹೆಲ್ಪ್ಫುಲ್ ಟು ದಿ ಪೀಪಲ್ ಫಾರ್ ದಿ ಕನ್ಸ್ಟ್ರಕ್ಷನ್ ದಿ ಬಿಲ್ಡಿಂಗ್ಸ್ ಆ್ಯಂಡ್ ಪ್ರಿಪೇರಿಂಗ್ ದಿ ವೆರೈಟಿ ಆಫ್ ದ ಇನ್ಸ್ಟ್ರೂಮೆಂಟ್ಸ್. ಆ್ಯಂಡ್ ಆಲ್ಸೋ ದಿ ಬಾಂಬೋ ಈಸ್ ಹೆಲ್ಪ್ಫುಲ್ ಟು ದಿ ಪ್ರೊಡ್ಯೂಸ್ ದಿ ಪೇಪರ್ಸ್. ಆ್ಯಂಡ್ ಆಲ್ಸೋ ದಿ ಇಟ್ ಈಸ್ helpful to the variety of the skillful products can produce from the grassland. ಇಲ್ಲಿ ಒಂದು ಹುಲ್ಲುಗಾವಲಿನ ಪ್ರದೇಶವು ಕೂಡ ಏನಾಗ್ತದೆ ಅಂದರೆ ಮಾನವನಿಗೆ ಉಪಯುಕ್ತ ಇದೆ. ಯಾಕಂದರೆ ಮಾನವನಿಗೆ ಏನಾಗ್ತದೆ ಅಂದರೆ ಇಲ್ಲಿ ಬಿದಿರಿನಿಂದ ಏನು ಮಾಡುವಂಥ ವಿವಿಧ ರೀತಿಯಾದಂಥ ಒಂದು ಬೊಂಬುಗಳನ್ನು ಕಟ್ಟಡ ಒಂದು ನಿರ್ಮಾಣಕ್ಕೆ ಕೂಡ ಬಳಸ್ಬೋದು. ಇದರಿಂದ ಅಷ್ಟೇ ಅಲ್ಲದೆ ಆ ಒಂದು ಬಿದಿರಿನಿಂದ ಕೂಡ ಏನು ಮಾಡ್ಬೋದು ಅಂದರೆ ಕಾಗದವನ್ನು ಕೂಡ ನಾವಿಲ್ಲಿ ತಯಾರಿಸ್ಬೋದಾಗ್ತದೆ. ಅದಕ್ಕಾಗಿ ಇಲ್ಲಿ ಏನಂತಂದರೆ ಇದರಿಂದ ಬಿದಿರಿನಿಂದ ಏನಂತ ವಿವಿಧ ರೀತಿಯಾದಂಥ ಕಲೆಗಳನ್ನು ಕೂಡ ನಾವಿಲ್ಲಿ ಕಳ್ಕೋಬಹುದು. ನೆಕ್ಸ್ಟ್ functions of the grassland ecosystem. Fourth one, grassland prevents the landform erosion. It is the one of the important function for the grassland. ಭೂ ಸವಕಳಿಯನ್ನು ತಡೆಗಟ್ಟುತ್ತದೆ. ಇಫ್ ದ ಪ್ರಾಪರ್ಲಿ ಕ್ಯಾನ್ ಪ್ರೊಟೆಕ್ಟ್ ದಿ ಸಾಯಿಲ್ ಫ್ರಮ್ ದಿ ಅರ್ತ್, ಈ ಒಂದು ಭೂಮಿಯಿಂದ ಮಳೆ ಆದಾಗ ಏನಂತಂದ್ರೆ ಭೂ ಸವಕಳಿ ಆಗೋದ್ರಿಂದ ಭೂಮಿ ಕೊಚ್ಚಿಕೊಂಡು ಹೋಗೋದನ್ನು ಕೂಡ ಏನು ಮಾಡ್ತದೆ ಅಂದ್ರೆ ತಡೀತಾ ಇರ್ತದೆ. ಇಫ್ ದ ಅರ್ತ್ ಅಪ್ಪರ್ ಪೇಸ್ can erosion from the water and the air and automatically soil can lose their fertility, that function can progress or that function can lead the grassland. ಇಲ್ಲಿ ಹುಲ್ಲುಗಾವಲ ಪ್ರದೇಶ ಏನಾಗ್ತದೆ ಅಂದರೆ ಭೂಮಿಯ ಮೇಲ್ಮೈ ಪದರದಂಥ ಒಂದು ಗಾಳಿ ಮತ್ತು ನೀರಿನಿಂದಾಗಿ ಸವಕಳಿ ಒಂದು ತನ್ನ ಫಲವತ್ತೆಯನ್ನು ಕಳ್ಕೊಳ್ತಾ ಇರ್ತದೆ. ಅದನ್ನು ಕೂಡ ಏನು ಮಾಡ್ತದೆ ಇದು ತಡೆಗಟ್ಟುತ್ತಾ ಇರ್ತದೆ. ಇಫ್ ದ ಗ್ರಾಸ್ ಲ್ಯಾಂಡ್ ಕ್ಯಾನ್ ಪ್ರೊಟೆಕ್ಟ್ ದಿ ಎರೋಸಿನ್ ಫ್ರಾಮ್ ಏರ್ ಆ್ಯಂಡ್ ದಿ ವಾಟರ್ ಪ್ರೆಷರ್ ಆ್ಯಂಡ್ ಆಲ್ಸೋ ದಿ ಇಫ್ ದ ಗ್ರಾಸ್ ರೂಟ್ಸ್ ಕ್ಯಾನ್ spread in the and or occupy the most of the places and automatically if the soil erosion can control. ಇಲ್ಲಿ ಒಂದು ಭೂಮಿಯ ಸವಕಳಿಯನ್ನು ಮಣ್ಣಿನ ಸವಕಳಿಯನ್ನು ಕೂಡ ಇದನ್ನು ತಡೆಗಟ್ಟುತ್ತಾ ಇರ್ತದೆ. ಅಷ್ಟೇ ಅಲ್ಲದೆ ಈ ಒಂದು ಹುಲ್ಲು ಕೂಡ ಏನು ಮಾಡ್ತದೆ ಇತರ ಎಲ್ಲ ಪ್ರದೇಶಗಳ ಹರಡಿ ಏನು ಮಾಡ್ತದೆ ಅದು ಒಂದು ಸವಕಳಿಯನ್ನು ಕೂಡ ಇಲ್ಲಿ ತಡೆಗಟ್ಟುತ್ತಾ ಇರ್ತದೆ. ದೀಸ್ ಆರ್ ದಿ ಫಂಕ್ಷನ್ಸ್ ಆಫ್ ದಿ ಗ್ರಾಸ್ ಲ್ಯಾಂಡ್ ಎಕೋ ಸಿಸ್ಟಮ್ಸ್. ನೆಕ್ಸ್ಟ್ ಕ್ಲಾಸ್ ವಿ ಸ್ಟಡಿ ದಿ ಡೆಸರ್ಟ್ ಎಕೋ ಸಿಸ್ಟಮ್.